ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ರಾಜಶೇಖರ್ ಜಾಗಿರ್ದಾರ್ ನೀವು ನೋಡ್ತಿದ್ದೀರಿ ಬೆಂಗಳೂರು ಎಕ್ಸ್ಪ್ರೆಸ್ ಇವತ್ತು ಬೆಂಗಳೂರಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ ಒಂದು ಮನೆಯಲ್ಲಿ ಎರಡೂವರೆ ಕೋಟಿ ರೂಪಾಯಿ ಬೆಲೆಯ ಚಿನ್ನಾಭರಣ ಕಳತನ ಆಗುತ್ತೆ ಒಬ್ಬನ ಮೇಲೆ ಅನುಮಾನನೂ ಬರುತ್ತೆ ಅವನ ಮೇಲೆ ಕೇಸು ದಾಖಲಾಗುತ್ತೆ ಅವನು ಭಯ ಬಿದ್ದು ಆತ್ಮಹತ್ಯೆನೂ ಮಾಡ್ಕೊಳ್ತಾನೆ ಆದರೆ ಆರೋಪಿ ಅವನಲ್ಲ ಬೇರೊಬ್ಬರಿದ್ದರು ಅದು ಯಾರು ನೀವೇ ನೋಡಿ ಆ ಮನೆಯಲ್ಲಿತ್ತು ಒಂದೂವರೆ ಕೋಟಿ ಬೆಲೆಯ ಚಿನ್ನ ಕದ್ದಿದ್ದು ಯಾರೋ ಭಯದಲ್ಲಿ ಸತ್ತಿದ್ದು ಇನ್ಯಾರೋ ಬೆಂಗಳೂರಿನ ಪುಲಕೇಶಿ ನಗರದ ಉದ್ಯಮಿಯೊಬ್ಬರ ಮನೆ ಕಳತನ ಆಗಿತ್ತು ಗಿರಿಜಾ ಅನ್ನೋರ ಮನೆಯಲ್ಲಿ ಒಂದೂವರೆ ಕೋಟಿ ಮೌಲ್ಯದ ಚಿನ್ನಾಭರಣ ದೋಚಿದ್ರು ಪ್ರಕರಣ ಸಂಬಂಧ ಕೇರಳ ಮೂಲದ ಜೀಮನ್ ವರ್ಗೀಸನ್ ಅವರ ಮೇಲೆ ದೂರು ದಾಖಲಾಗಿತ್ತು ಇದರಿಂದ ಹೆದರಿದ ಜೀಮನ್ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಇದೀಗ ಪ್ರಕರಣ ಭೇದಿಸಲಾಗಿದ್ದು ಮೃತನ ಪತ್ನಿಯ ಆರೋಪಿ ಅನ್ನೋದು ಗೊತ್ತಾಗಿದೆ ಆಕೆಯಿಂದ ಒಂದೂವರೆ ಕೋಟಿ ಮೌಲ್ಯದ ಚಿನ್ನಾಭರಣನ ವಶಕ್ಕೆ ಪಡೆದಿದ್ದಾರೆ ಪ್ರಕರಣದ ಬಗ್ಗೆ ಮಾತನಾಡಿದ ಪೂರ್ವ ವಿಭಾಗದ ಡಿ ಸಿ ಪಿ ಭೀಮಾಶಂಕರ್ ಗುಳೇದ ಅವರು ಪುಲಕೇಶಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಮನೆಗಳು ಕೇಸ್ ದಾಖಲಾಗಿತ್ತು ಮನೆ ಮಾಲೀಕರು ಮನೆ ಕೆಲಸದವ್ರ ಮೇಲೆ ಅನುಮಾನ ಇದೆ ಅಂತ ಹೇಳಿದ್ರು ಅದೇ ಕಾರಣಕ್ಕೋಸ್ಕರ ದೂರು ಕೂಡ ದಾಖಲಾಗಿತ್ತು ಇನ್ನು ಪೊಲೀಸರು ವಿಚಾರಣೆ ಮಾಡಿದಾಗ ಮೃತನ ಪತ್ನಿ ಕಳತನ ಮಾಡಿದ ಮೂವತ್ತೆಂಟು ಆಭರಣಗಳನ್ನು ವಶಕ್ಕೆ ಪಡೆದಿದ್ದಾರೆ ಸದ್ಯಕ್ಕೆ ಆಭರಣಗಳ ಬಾಕ್ಸ್ ಮೇಲೆ ಮೃತ ವ್ಯಕ್ತಿ ಜೀಮನ್ ಇದ್ದಾರಲ್ಲ ಅವರ ಫಿಂಗರ್ ಪ್ರಿಂಟ್ ಕೂಡ ಸಿಕ್ಕಿದೆ ಇನ್ನು ಎರಡು ಆಭರಣಗಳನ್ನು ವಶಕ್ಕೆ ಪಡಿಬೇಕಾಗಿದೆ ಅದನ್ನು ಕೆನರಾ ಬ್ಯಾಂಕ್ನಲ್ಲಿ ಅದು ಕೂಡ ಕೇರಳದ ಬ್ರಾಂಚ್ನಲ್ಲಿ ಇಡಲಾಗಿದೆ ಅದನ್ನು ತರೋ ನಿಟ್ಟಿನಲ್ಲಿ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ ಒಬ್ಬ ಪುಂಡ ತನ್ನ ಮಗಳ ಹಿಂದೆ ಬಿದ್ದಿದ್ದಾನೆ ಅಂತಂದರೆ ತಂದೆ ಎಚ್ಚೆತ್ತುಕೊಳ್ತಾನಾ ಇಲ್ವ ಹೇಳಿ ಆ ಪುಂಡನಿಗೆ ವಾರ್ನಿಂಗ್ ಕೊಡ್ತಾನಾ ಇಲ್ವ ಹೇಳಿ ಅದೇ ರೀತಿ ಒಬ್ಬ ವಾರ್ನಿಂಗ್ ಕೊಟ್ಟಿದ್ದ ಆದರೆ ಹೆಣ ಆಗಿ ಹೋಗಿದ್ದಾನೆ ಅದೇ ಪುಂಡನಿಂದ ಬನ್ನಿ ಆ ಪ್ರಕರಣ ನೋಡೋಣ ನನ್ನ ಮಗಳ ತಂಟೆಗೆ ಬರಬೇಡ ಎಂದು ಬುದ್ಧಿ ಹೇಳಿದ ತಂದೆ ಕೆರಳಿ ಚಾಕು ಹಾಕಿ ಕೊಂದೇ ಬಿಟ್ಟ ಪಾಪಿ ಪ್ರೀತಿಸುವಂತೆ ಪುತ್ರಿಯನ್ನು ಪೀಡಿಸ್ತಿದ್ದವನ ಮನೆಗೆ ಹೋಗಿ ಬುದ್ಧಿವಾದ ಹೇಳಿದ ತಂದೆಯನ್ನೇ ಕೊಂದ ಘಟನೆ ಅಶೋಕನಗರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ನಲವತ್ತೆರಡು ವರ್ಷದ ಅನ್ವರ್ ಅನ್ನೋರನ್ನು ಜಾಯಿದ್ ಎಂಬಾತ ಕೊಲೆ ಮಾಡಿದ್ದಾನೆ ಅನ್ವರ್ ಗೂಡ್ಸ್ ಆಟೋ ಚಾಲಕ ಆಗಿದ್ದು ನಂಜಪುರದ ಸಮೀಪದ ಮನೆಯಲ್ಲಿ ಕುಟುಂಬ ಸಮೇತ ವಾಸವಾಗಿದ್ದ ಅನ್ವರ್ಗೆ ಹದಿನೈದು ವರ್ಷದ ಮಗಳಿದ್ದಾಳೆ ಆಕೆ ಖಾಸಗಿ ಶಾಲೆಯಲ್ಲಿ ಓದ್ತಾ ಇದ್ದಾಳೆ ಇದರ ಮಧ್ಯೆ ಎಲೆಕ್ಟ್ರಿಕ್ ಗೋಡನ್ನಲ್ಲಿ ಕೆಲಸ ಮಾಡುವ ಆರೋಪಿ ಜಾಯೀದ್ ಅನ್ವರ್ನ ಮಗಳ ಹಿಂದೆ ಬಿದ್ದಿದ್ದ ನಿತ್ಯ ಆಕೆಯನ್ನು ಹಿಂಬಾಲಿಸಿ ಪ್ರೀತಿಸುವಂತೆ ಪೀಡಿಸುತ್ತಿದ್ದ ಇದರಿಂದ ಬೇಸತ್ತ ಬಾಲಕಿ ತನ್ನ ತಂದೆಗೆ ಈ ಮಾಹಿತಿಯನ್ನು ಕೊಟ್ಟಿರ್ತಾಳೆ ಮೂರು ತಿಂಗಳ ಹಿಂದೆ ಅನ್ವರ್ ಜಾಯೀದ್ಗೆ ಬುದ್ಧಿವಾದ ಹೇಳಿದ್ದ ಆದರೆ ಜಾಯೀದ್ ತನ್ನ ಹುಟ್ಟು ಗುಣನ ಬಿಟ್ಟಿರಲಿಲ್ಲ ಬಾಲಕಿಯನ್ನು ಪದೇ ಪದೇ ಹಿಂಬಾಲಿಸ್ತಾ ಇದ್ದ ಮತ್ತು ಪ್ರೀತಿಸುವಂತೆ ಪೀಡಿಸ್ತಾ ಇದ್ದ ಇದರಿಂದ ಆಕ್ರೋಶಗೊಂಡ ಅನ್ವರ್ ಜಾಯೀದ್ ಪೋಷಕರಿಗೆ ವಾರ್ನ್ ಮಾಡಿದ್ದ ಆದರೆ ಅದೇ ಸ್ಥಳದಲ್ಲಿದ್ದ ಆರೋಪಿ ಅನ್ವರ್ ಕುತ್ತಿಗೆಗೆ ಚಾಕು ಇರಿದು ಕೊಲೆ ಮಾಡಿದ್ದಾನೆ ಸದ್ಯ ಆರೋಪಿಯನ್ನು ಅಶೋಕನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಬೆಂಗಳೂರಿಗೆ ಲಕ್ನೋನಿಂದ ಒಬ್ಬ ವ್ಯಕ್ತಿ ಬಂದಿದ್ದರು ಅವರು ಉದ್ಯಮಿಯಾಗಿದ್ದರು ಅವರು ಒಂದು ಓಟೆಲ್ನಲ್ಲಿ ಉಳ್ಕೊಂಡಿದ್ದರು ಚಿಕ್ಕಪೇಟೆಯಲ್ಲಿರ್ತಕ್ಕಂಥ ಹೋಟೆಲ್ನಲ್ಲಿ ಉಳ್ಕೊಂಡಿದ್ದರು ಆದರೆ ಆ ಓಟೆಲ್ನಲ್ಲಿ ಆ ವ್ಯಕ್ತಿ ಕಳೆದಂಥ ಖಾಸಗಿ ಕ್ಷಣಗಳನ್ನು ಒಬ್ಬ ಹ್ಯಾಕರ್ ಹ್ಯಾಕ್ ಮಾಡಿದ್ದ ಆತನ ಸಿಸ್ಟಮ್ಗಳನ್ನು ಹ್ಯಾಕ್ ಮಾಡಿದ್ದ ನೋಡಿ ನಿಮ್ಮ ಮಾಹಿತಿಗಳನ್ನು ಎಲ್ಲೂ ಹಂಚ್ಕೋಬಾರ್ದು ಅಂತಂದರೆ ನನಗೆ ಸಾವಿರದ ನಾನ್ನೂರ ಎಂಬತ್ತೆಂಟು ಡಾಲರ್ ಅಮೌಂಟನ್ನು ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಬಿಡ್ತೀನಿ ಅಂತ ಹೇಳಿದ್ದ ಸದ್ಯ ಆ ವ್ಯಕ್ತಿ ಲಖನೌ ಮೂಲದ ಅನ್ನೋರು ಪೊಲೀಸರಿಗೆ ದೂರು ನೀಡಿದ್ದಾರೆ ಪೊಲೀಸರು ಪ್ರಕರಣವನ್ನು ದಾಖಲಿಸ್ಕೊಂಡು ಹ್ಯಾಕರ್ ಹಿಂದೆ ಬಿದ್ದಿದ್ದಾರೆ ರೀ ಕಂಡಕ್ಟ್ರೇ ಚಿಲ್ಲರೆ ಕೊಡ್ರಿ ಅಂತ ನೀವು ಕೇಳಂಗೂ ಇಲ್ಲ ರೀ ಚಿಲ್ಲರೆ ಕೊಡ್ರಿ ಅಂತ ಕಂಡಕ್ಟ್ರು ಕೇಳಂಗಿಲ್ಲ ಇನ್ಮೇಲೆ ಅಂಥ ಕಾಲ ಬರ್ತಾ ಇದೆ ಯಾಕಪ್ಪ ಅಂತಂದರೆ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಅವರು ಒಂದು ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅದೇನಂತ ನೀವೇ ನೋಡಿ ಚಿಲ್ಲರೆ ಸಮಸ್ಯೆಗೆ ಪರಿಹಾರ ಹುಡುಕಿದ ಸಾರಿಗೆ ಇಲಾಖೆ ಇನ್ನು ಮುಂದೆ ಸ್ಕ್ಯಾನ್ ಮಾಡಿ ಟಿಕೆಟ್ ಪಡೆಯಿರಿ ಪ್ರಯಾಣಿಕರು ಇನ್ಮುಂದೆ ಪೇಟಿಎಂ ಫೋನ್ಪೇ ಗೂಗಲ್ ಪೇ ಮೂಲಕ ಹಣ ಪಾವತಿಸಿ ಟಿಕೆಟ್ ಖರೀದಿಸಬಹುದು ರಹಿತ ಪಾವತಿಗೆ ಇಲಾಖೆ ಅವಕಾಶ ನೀಡಿದೆ ಈ ಮೂಲಕ ಗ್ರಾಹಕರು ಸಾರಿಗೆ ಸಿಬ್ಬಂದಿ ಮಧ್ಯೆ ಆಗ್ತಿದ್ದ ಚಿಲ್ಲರೆ ವಿವಾದ ಜಗಳಕ್ಕೆ ಮುಕ್ತಿ ಸಿಗಲಿದೆ ಡಿಜಿಟಲೀಕರಣದತ್ತ ಸಾರಿಗೆ ಇಲಾಖೆ ಮಹತ್ವದ ಹೆಜ್ಜೆ ಇಡ್ತಾ ಇದೆ ಬಸ್ಗಳಲ್ಲಿ ಟಿಕೆಟ್ ಪಡೆಯೋದಕ್ಕೆ ಇನ್ಮೇಲೆ ಸಾಕಷ್ಟು ಅನುಕೂಲ ಆಗಲಿದೆ ಇನ್ಮುಂದೆ ನಿಮ್ಮ ಮೊಬೈಲ್ನಲ್ಲಿ ಯು ಪಿ ಐ ಇದ್ದರೆ ಸಾಕು ಬಸ್ ಟಿಕೆಟ್ ಪಡೆಯಬಹುದು ಪ್ರಾಯೋಗಿಕವಾಗಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಈ ಯೋಜನೆಗೆ ಚಾಲನೆ ಸಿಕ್ಕಿದೆ ಸಾರಿಗೆ ಇಲಾಖೆ ನಡೆಯಿಂದ ಕಂಡಕ್ಟರ್ ಹಾಗೂ ಪ್ರಯಾಣಿಕರಿಬ್ಬರ ಸಮಯವೂ ಉಳಿತಾಯ ಆಗುತ್ತೆ ಆದಾಯ ಸೋರಿಕೆಗೂ ಬ್ರೇಕ್ ಬೀಳುತ್ತೆ ಗಣೇಶ ಮತ್ತೆ ಬರ್ತಿದ್ದಾನೆ ಇದೇ ತಿಂಗಳ ಹತ್ತೊಂಬತ್ತಕ್ಕೆ ಗಣೇಶ ಚತುರ್ಥಿ ನಡೆಯುತ್ತೆ ಜನರು ಕೂಡ ಅದ್ದೂರಿಯಾಗಿ ಗಣೇಶನನ್ನು ಸ್ವಾಗತಿಸೋಕೆ ಕಾಯ್ತಾ ಇದ್ದಾರೆ ಇದರ ಮಧ್ಯೆ ಬಿಬಿಎಂಪಿಯವರು ಒಂದಿಷ್ಟು ಕಠಿಣ ರೂಲ್ಸ್ಗಳನ್ನು ಮಾಡಿದ್ದಾರೆ ಬನ್ನಿ ಅದೇನಂತ ನೋಡೋಣ ಪಿ ಗಣೇಶನ ಮೇಲೆ ಬಿಬಿಎಂಪಿ ಹದ್ದಿನ ಕಣ್ಣು ನಿಯಮ ಉಲ್ಲಂಘಿಸಿದರೆ ಬೀಳುತ್ತೆ ಭಾರಿ ದಂಡ ಗಣೇಶ ಚತುರ್ಥಿ ಸಮೀಪಿಸುತ್ತಿದೆ ಬಿಬಿಂಪಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ನಿಂದ ತಯಾರಿಸಿದ ಗಣೇಶ ವಿಗ್ರಹಗಳ ಮಾರಾಟ ಮತ್ತು ತಯಾರಿಕೆ ಮೇಲೆ ನಿಷೇಧ ಹೇರಿದೆ ನಿಯಮಗಳನ್ನು ಉಲ್ಲಂಘಿಸಿದರೆ ತಯಾರಕರಿಗೆ ಭಾರಿ ದಂಡ ಬೀಳುತ್ತೆ ಇದ್ರ ಬಗ್ಗೆ ಬಿಬಿಪಿ ಮುಖ್ಯಸ್ಥ ತುಷಾರ್ ಗಿರಿನಾಥ್ ಮಾತಾಡಿದ್ದು ಗಣೇಶ ಹಬ್ಬದ ವೇಳೆ ಕೈಗೊಳ್ಳಬೇಕಾದಂಥ ಕ್ರಮಗಳ ಬಗ್ಗೆ ಬೆಸ್ಕಾಂ ಹಾಗೂ ಇತರ ಇಲಾಖೆಗಳ ಜೊತೆ ಸಭೆ ಮಾಡಿದ್ದೇವೆ ನಗರದ ವಿವಿಧೆಡೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರೆ ಪರಿಸರ ಸ್ನೇಹಿಯಾಗಿ ಉತ್ಸವ ನಡೆಸುವಂತೆ ನೋಡಿಕೊಳ್ಬೇಕು ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದರೆ ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ನೀಡಿದ್ದೇನೆ ಎಂದು ತುಷಾರ್ ಗಿರಿನಾಥ್ ಹೇಳಿದ್ದಾರೆ ಹಬ್ಬದ ಸಂದರ್ಭದಲ್ಲಿ ನಗರದಾದ್ಯಂತ ಬ್ಯಾನರ್ ಮತ್ತು ಫ್ಲೆಕ್ಸ್ ಹಾಕ್ತಾರೆ ಅದಕ್ಕೆ ನಿಷೇಧ ಹೇರಲಾಗುತ್ತೆ ಬೆಂಗಳೂರಿನಲ್ಲಿ ಈಗಾಗಲೇ ಅನಧಿಕೃತ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನು ನಿಷೇಧಿಸಲಾಗಿದೆ ಗಣೇಶ ವಿಗ್ರಹ ವಿಸರ್ಜನೆ ವೇಳೆ ಸರಿಯಾದ ವ್ಯವಸ್ಥೆ ಮಾಡಲು ಬಿಬಿಎಂಪಿ ನಿರ್ದೇಶನ ನೀಡಿದೆ ಮನೆಗಳಲ್ಲಿ ಇಡುವ ಸಣ್ಣ ವಿಗ್ರಹಗಳಿಗೆ ಮೊಬೈಲ್ ಟ್ಯಾಂಕ್ ವ್ಯವಸ್ಥೆ ಮಾಡಲಾಗಿದೆ ದೊಡ್ಡ ಮೂರ್ತಿಗಳ ವಿಸರ್ಜನೆಗೆ ಸ್ಯಾಂಕಿ ಹಲಸೂರು ಯಡಿಯೂರು ಅಗರ ಹೆಬ್ಬಾಳ ಕೆರೆಗಳಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಪಟಾಕಿ ಸಿಡಿಸುವುದನ್ನು ನಿಷೇಧಿಸಲಾಗಿದೆ